ಅರಸೀಕೆರೆ ನಗರಸಭೆ ಅಧ್ಯಕ್ಷರ ವಿರುದ್ಧ ನೌಕರರು ಪ್ರಭಾರಿ ಕಚೇರಿ ವ್ಯವಸ್ಥಾಪಕ ಕೃಷ್ಣೇಗೌಡ ನೇತೃತ್ವದಲ್ಲಿ ಧರಣಿಯನ್ನ ಮಾಡಿದ್ದಾರೆ. ಕಡತ ಕಳ್ಳತನ ಆರೋಪ ಸಾಬೀತು ಮಾಡಿ ಅಧಿಕಾರಿಗಳ ಬಣ್ಣ ಬಯಲು ಮಾಡಿದ್ದೇ ತಪ್ಪಾಯಿತು ಎಂದು ಆರೋಪವನ್ನ ಮಾಡುತ್ತಿದ್ದಾರೆ. ವ್ಯವಸ್ಥಾಪಕನ ಕಚೇರಿ ಬಾಗಿಲಿಗೆ ಬೀಗ ಹಾಕಿದ್ದಾರೆ ಎಂದು ಬೆಳಗ್ಗೆ ಕರ್ತವ್ಯದ ಸಮಯದಿಂದ ಸುಮ್ಮನಿದ್ದು ಮಧ್ಯಾಹ್ನ 1 ಗಂಟೆಗೆ ಧರಣಿ ಡ್ರಾಮಾ ಮಾಡಲಾಗಿದೆ. ಆದರೆ 1:15 ಕ್ಕೆ ಧರಣಿ ವಾಪಸ್ ತೆಗೆದುಕೊಂಡಿದ್ದಾರೆ. एक्सप्लेनेशन कहते हैं नेर सीसीटीवी फुटेज पारदर्शक पारदर्शक नेर सार्वजनिक साक्षी नम हर इवतना बीग हाकसी सत्य ऐन हाकसते प्रमुख दाखले सर लंच मत कर्सी ನಾವೇನು ಮಾಡಿಲ್ಲ ಅಂತಾನೆ ಮತ್ತೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಸಾರ್ವಜನಿಕ ಫೈಲ್ ಅಂತ ಮೂರು ಬಾರಿ ನಾಲ್ಕು ಬಾರಿ ಕಳೆದಿದ್ದಾರೆ. ಅದಕ್ಕೆ ಉತ್ತರ ಇಲ್ಲ, ಕೇಳಿದ್ರೆ ಉಡಾಫೆ ಉತ್ತರ. ಇವತ್ತು ಅಧಿಕಾರ ಕೂತಿರೋದನ್ನ ಸಹಿಸಲಾಗದೆ ಪ್ರಭಾವಿ ಮುಖ್ಯ ಶಾಸಕರು ಮತ್ತೆ ಅವರ ಸಾಪ್ತ ಮಾಜಿ ಅಧ್ಯಕ್ಷ ಸಮೀವಲ್ಲವರೇ ಕಾರಣ. ಈ ಕ್ಷೇತ್ರದ ಜನತೆ ತಕ್ಕ ಉತ್ತರ ನೀಡುತ್ತೆ.